ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ನೋಡ್ರಿ, ಕೆಇಎದವರು ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನಪ್ಪಾ ಅಂದ್ರೆ ಹೊಸ ಅಧಿಸೂಚನೆಗಳನ್ನ ಹೊರಡಿಸಿದ್ರು. ಬಟ್ ಅದೇನಂದ್ರೆ ಅಂತಿಮವಾಗಿ ವೆಬ್ಸೈಟ್ ಅಲ್ಲಿ ಬಂದಿದ್ದಿಲ್ಲ. ಹಾಗಾಗಿ ಇಲ್ಲೇ ನೋಡ್ರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ. 2 ವಾರದೊಳಗೆ ಅಧಿಸೂಚನೆ ಪ್ರಕಟ, ನಿಗಮ ಮಂಡಳಿಗಳಲ್ಲಿ ನೇಮಕ ಪ್ರಕ್ರಿಯೆ ಚಾಲನೆ. ಅಂದ್ರೆ ಈಗ ಏನಪ್ಪಾ ಅಂದ್ರೆ ಎರಡು ವಾರದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಅಧಿಸೂಚನೆಯನ್ನ ಪ್ರಕಟ ಮಾಡ್ತಾರೆ. ಆಮೇಲೆ ನಿಗಮ ಮತ್ತೆ ಮಂಡಳಿಯೊಳಗೆ ಏನೇನು ನೇಮಕಾತಿ ಪ್ರಕ್ರಿಯೆ ಇದೆಲ್ಲ ಅದನ್ನ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿವಿಧ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ 741 ಹುದ್ದೆಗಳ ನೇಮಕ ಸಂಬಂಧ 2 ವಾರದೊಳಗೆ ಅಧಿಸೂಚನೆ ಪ್ರಕಟಿಸುವುದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾಸ್ ತಿಳಿಸಿದ್ದಾರೆ. ನೋಡ್ರಿ, 2 ವಾರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ 741 ಹುದ್ದೆಗಳೇನಿವೆ ಅಲ್ಲ, ಇದಕ್ಕೇನಪ್ಪ ಅಂದ್ರೆ ಅಧಿಸೂಚನೆಯನ್ನ ಪ್ರಕಟಿಸ್ತೀನಿ ಅಂತ ಹೇಳಿ ಏನಪ್ಪ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿಯಾದಂತ ರಮ್ಯಾಸ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿರುವ ಮುನ್ನವೇ ಈ ನೇಮಕದ ಕುರಿತಾಗಿ ಪ್ರಾಧಿಕಾರದ ಅಧಿಕೃತ ಜಾಲದಲ್ಲಿ ಸಂಕ್ಷಿಪ್ತ ಅಧಿಸೂಚನೆ ಪ್ರಕಟಿಸಿದ್ದೇವೆ. ಏಪ್ರಿಲ್ 15ರಂದು ಸೂಚನೆ ಪ್ರಕಟಿಸಿ 17ರಿಂದ ಆನ್ಲೈನ್ ಅರ್ಜಿಗೆ ಅವಕಾಶವನ್ನು ನೀಡುವುದಾಗಿ ಹೇಳಿದ್ದೇವೆ. ಆದರೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಪ್ರಾಧಿಕಾರವು ಹೊಸ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವುದರಿಂದ ಅದು ಪ್ರಾಯೋಗಿಕ ಹಂತದಲ್ಲಿದೆ, ಅಂದ್ರೆ ಟ್ರಯಲ್ ಹಂತದಲ್ಲಿದೆ. ಇದು ಮೊದಲ ಬಾರಿಗೆ ಹೊಸ ಸಾಫ್ಟ್ವೇರ್ ಅನ್ನು ಒಂದನ್ನು ಅಳವಡಿಸಿಕೊಂಡು ಹಲವು ಹಂತಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಇನ್ನು 10ರಿಂದ 15 ದಿನದೊಳಗಾಗಿ ವಿಸ್ತೃತ ಅಧಿಸೂಚನೆ ಪ್ರಕಟಿಸುವುದಾಗಿ ಆನ್ಲೈನ್ ಅರ್ಜಿಯಲ್ಲಿ ಅವಕಾಶವನ್ನು ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಅಂದ್ರೆ ನೋಡ್ರಿ, ಏನ್ ಮಾಡಿದ್ರಪ್ಪ ಅಂದ್ರೆ ಮಾರ್ಚ್ 25ನೇ ತಾರೀಕನ್ನ ಏನಪ್ಪ ಅಂದ್ರೆ ಒಂದು ಶಾರ್ಟ್ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಯಾರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಬಿಟ್ಟು ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಮತ್ತೆ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಏಪ್ರಿಲ್ 15ನೇ ತಾರೀಕು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶಾರ್ಟ್ ನೋಟಿಫಿಕೇಶನ್ ಅನ್ನು ಬಿಡ್ತೀವಿ. ಆಮೇಲೆ ಏಪ್ರಿಲ್ 17ರಿಂದ ನಿಮ್ಗೇನಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮೇ 17ರೊಳಗೂ ಅದು ಕೊನೆಗೊಳ್ಳುತ್ತೆ ಅಂತ ಹೇಳಿದ್ರು. ಆದ್ರೆ ನೋಡ್ರಿ, ಚುನಾವಣಾ ನೀತಿ ಸಂಹಿತೆ ಜಾರಿಗಿರೋದ್ರಿಂದ ಜೊತೆಗೆ ಏನಪ್ಪ ಅಂದ್ರೆ ಪ್ರಾಧಿಕಾರವು ಹೊಸ ಒಂದು ಏನಪ್ಪ ಅಂದ್ರೆ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿ ಪಡಿಸೋದ್ರಿಂದ ಅದು ಬೇರೆ ಬೇರೆ ಹಂತದಲ್ಲಿದೆ, ಅಂದ್ರೆ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಾಫ್ಟ್ವೇರ್ ಅನ್ನ ಯಾವ ತರನಾಗಿ ನಾವು ಆನ್ಲೈನ್ ಅಪ್ಲಿಕೇಶನ್ ತುಂಬಿಸ್ಕೋಬೇಕು, ಎಲ್ಲಿ ಸ್ಟೋರ್ ಆಗುತ್ತೆ, ಈ ಟ್ರಯಲ್ ಅಂಡ್ ಎರರ್ ನಡೀತಿರೋದ್ರಿಂದ ಇನ್ನು ಕೂಡ 10ರಿಂದ 15 ದಿನಗಳಲ್ಲಿ ಏನಪ್ಪ ಅಂದ್ರೆ ಈ ಹೊಸ ಅಧಿಸೂಚನೆಯನ್ನ ಪ್ರಕಟ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ ಮಾಡಿಕೊಳ್ಳಲು ನಿರ್ದೇಶಿಸಲಾಗಿದೆ. ಈ ಸಂಸ್ಥೆಗಳಲ್ಲಿ ಎಸ್ಡಿಎ, ಎಫ್ಡಿಎ, ಕ್ಷೇತ್ರ ನಿರೀಕ್ಷಕರು, ಕಲ್ಯಾಣಾಧಿಕಾರಿಗಳು, ಸಹಾಯಕ ವ್ಯವಸ್ಥಾಪಕರು, ಇಂಜಿನಿಯರಿಂಗ್ ಪ್ರೋಗ್ರಾಂ ಗುಮ್ಮಾಸ್ತರು, ಮೇಲ್ವಿಚಾರಕರು ಸೇರಿದಂತೆ ವಿವಿಧ ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇಲ್ಲೇನ್ ಮಾಡಿದ್ರಪ್ಪ ಅಂದ್ರೆ ಏನ್ ಹುದ್ದೆಗಳಿದೆಯಲ್ಲ ಇದನ್ನ ಆನ್ಲೈನ್ ಮೂಲಕನೇ ನೀವು ಭರ್ತಿ ಮಾಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಸ್ ನ ಭರ್ತಿ ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಸ್ಪರ್ಧಾತ್ಮಕ ಪರೀಕ್ಷತೆ ಮೂಲಕ ನೇಮಕಾತಿಯನ್ನ ಮಾಡ್ತಾರೆ. ಹಾಗಾದ್ರೆ ಶಾರ್ಟ್ ನೋಟಿಫಿಕೇಶನ್ ಅಲ್ಲಿ ಏನಿದೆ, ಏನೇನ್ ಹೇಳಿದ್ದಾರೆ ಅಂತ ನಾವು ನೋಡ್ಕೊಂಬರೋಣ. ನೋಡ್ರಿ, ಇದು ಏನಪ್ಪಾ ಅಂದ್ರೆ ಶಾರ್ಟ್ ನೋಟಿಫಿಕೇಶನ್, ಇಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಮತ್ತೆ ಏನ್ ವೇತನ ಶ್ರೇಣಿ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಇಲ್ಲಿ ಏನಪ್ಪಾ ಅಂದ್ರೆ ಕಲ್ಯಾಣ ಅಧಿಕಾರಿ, ಇವರಿಗೆ ವೇತನ ಶ್ರೇಣಿ 37,900 ರೂಪಾಯಿಂದ 70,850 ಇದೆ. ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 12 ಹುದ್ದೆಗಳಿವೆ. ಕ್ಷೇತ್ರ ನಿರೀಕ್ಷಕರಲ್ಲಿ ನೋಡ್ರಿ 33,450ರಿಂದ 62,600 ನಿಮ್ಗೆ ಸಂಬಳವನ್ನ ಕೊಡ್ತಾರೆ. ಇಲ್ಲಿ ಒಟ್ಟು 60 ಹುದ್ದೆಗಳಿವೆ. ಪ್ರಥಮ ದರ್ಜೆ ಸಹಾಯಕರಿಗೆ ನಿಮ್ಗೇನಪ್ಪ ಅಂದ್ರೆ ಪ್ರತಿ ತಿಂಗಳು 27,650ರಿಂದ 52,650 ರೂಪಾಯಿ ಕೊಡ್ತಾರೆ. ಒಟ್ಟು 12 ಹುದ್ದೆಗಳಿವೆ. ಆಪ್ತ ಸಹಾಯಕರಿಗೆ ನೋಡ್ರಿ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಎಫ್ಡಿಎಗೆ ಏನ್ ಕೊಡ್ತಾರೆ ಅಂದ್ರೆ ಪ್ರಥಮ ದರ್ಜೆ ಸಹಾಯಕರಿಗೆ ಏನ್ ಪೇಸ್ಕೇಲ್ ಕೊಡ್ತಾರಲ್ಲ ಅದೇ ಪೇಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ಕೂಡ 2 ಹುದ್ದೆಗಳಿವೆ. ಇದಾದ್ಮೇಲೆ ಎಸ್ಡಿಎ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನೋಡ್ರಿ 21,400ರಿಂದ ನಿಮ್ಗೆ 42,000 ವರೆಗೂ ಏನಪ್ಪಾ ಅಂದ್ರೆ ಸಂಬಳವನ್ನ ಕೊಡ್ತಾರೆ. ಒಟ್ಟು 100 ಹುದ್ದೆಗಳಿವೆ. ಇದೆಲ್ಲಪ್ಪ ಅಂದ್ರೆ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿತ್ತು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಇಲ್ಲಿ ಸಹಾಯಕ ವ್ಯವಸ್ಥಾಪಕರಿಗೆ ಏನಪ್ಪ ಅಂದ್ರೆ ಪ್ರತಿ ತಿಂಗಳು 22,800ರೂಪಾಯಿಂದ 43,200 ರೂಪಾಯಿ ಕೊಡ್ತಾರೆ. ಒಟ್ಟು 10 ಹುದ್ದೆಗಳಿವೆ. ಗುಣಮಟ್ಟ ನಿರೀಕ್ಷಕರಿಗೆ ನೋಡ್ರಿ ಪ್ರತಿ ತಿಂಗಳು ಏನಪ್ಪ ಅಂದ್ರೆ 14,550ರೂಪಾಯಿಂದ 26,700 ರೂಪಾಯಿ ಕೊಡ್ತಾರೆ. ಒಟ್ಟು 23 ಹುದ್ದೆಗಳಿವೆ. ಹಿರಿಯ ಸಹಾಯಕರು ಲೆಕ್ಕ, ಇವರಿಗೆ ಏನಪ್ಪ ಅಂದ್ರೆ ಪ್ರತಿ ತಿಂಗಳು 14,550ರೂಪಾಯಿಂದ 26,700 ರೂಪಾಯಿನ ಕೊಡ್ತಾರೆ. ಒಟ್ಟು 33 ಹುದ್ದೆಗಳಿವೆ. ಹಿರಿಯ ಸಹಾಯಕರಿಗೆ ನೋಡ್ರಿ ಒಟ್ಟು 57 ಹುದ್ದೆಗಳಿವೆ. ಇಲ್ಲಿ ಕೂಡ ನಿಮಗೆ ಪ್ರತಿ ತಿಂಗಳು 14,550ರೂಪಾಯಿಂದ 26,700 ರೂಪಾಯಿನ ಕೊಡ್ತಾರೆ. ಇದಾದ್ಮೇಲೆ ಕಿರಿಯರ್ ಸಹಾಯಕರಿಗೆ ಏನಪ್ಪ ಅಂದ್ರೆ ಕಿರಿಯ ಸಹಾಯಕರಿಗೆ ಪ್ರತಿ ತಿಂಗಳು 11,600ರೂಪಾಯಿಂದ 21,000 ರೂಪಾಯಿ ಕೊಡ್ತಾರೆ. ಒಟ್ಟು 263 ಹುದ್ದೆಗಳಿವೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ನೋಡ್ರಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ಇವರಿಗೆ ಪ್ರತಿ ತಿಂಗಳು ಏನಪ್ಪ ಅಂದ್ರೆ 43,100ರೂಪಾಯಿಂದ 83,900 ರೂಪಾಯಿ ಕೊಡ್ತಾರೆ. ಒಟ್ಟು 10 ಹುದ್ದೆಗಳಿವೆ.
ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಇವರಿಗೂ ಕೂಡ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 43,100 ರೂಪಾಯಿಂದ 83,900 ರೂಪಾಯಿ ಇದೆ, ಒಂದು ಹುದ್ದೆ ಖಾಲಿ ಇದೆ. ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆಗಳು 30,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ, ಒಂದು ಹುದ್ದೆ ಇದೆ. ಸಹಾಯಕ ಗ್ರೂಪ್ ಸಿ ಇವರಿಗೆ ಪ್ರತಿ ತಿಂಗಳು 37,900 ರೂಪಾಯಿಂದ 70,850 ರೂಪಾಯಿ ಕೊಡ್ತಾರೆ, ಒಟ್ಟು 27 ಹುದ್ದೆಗಳಿವೆ. ಕಿರಿಯ ಸಹಾಯಕ ಗ್ರೂಪ್ ಸಿ ಇಲ್ಲಿ ನೋಡ್ರಿ ನಿಮಗೆ ಒಟ್ಟು 49 ಹುದ್ದೆಗಳಿವೆ. ಪ್ರತಿ ತಿಂಗಳು ಏನ್ ಮಾಡ್ತಾರಪ್ಪ ಅಂದ್ರೆ 21,400 ರೂಪಾಯಿಂದ 42,000 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇಲ್ಲೇನಪ್ಪ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕ ಗ್ರೂಪ್ ಬಿ ಇವರಿಗೆ ಪ್ರತಿ ತಿಂಗಳು 52,650 ರೂಪಾಯಿಂದ 97,100 ರೂಪಾಯಿ ಕೊಡ್ತಾರೆ, ಒಟ್ಟು 2 ಹುದ್ದೆಗಳಿವೆ. ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಗ್ರೂಪ್ ಬಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಪೇ ಸ್ಕೇಲ್ 52,650 ರೂಪಾಯಿಂದ 97,100 ಇರುತ್ತೆ, ಒಂದು ಹುದ್ದೆಗಳಿವೆ. ಆಪ್ತ ಕಾರ್ಯದರ್ಶಿ ಗ್ರೂಪ್ ಸಿ ಇಲ್ಲಿ ಒಂದು ಹುದ್ದೆ ಇದೆ, ಇವರಿಗೆ ಪೇ ಸ್ಕೇಲ್ ನೋಡ್ರಿ 40,900 ರೂಪಾಯಿಂದ 78,200 ರೂಪಾಯಿನ ಸಂಬಳ ಕೊಡ್ತಾರೆ. ಇದಾದ್ಮೇಲೆ ಹಿರಿಯ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಇಲ್ಲಿ ಒಟ್ಟು 2 ಹುದ್ದೆಗಳಿವೆ, ಇವರಿಗೆ ಪೇ ಸ್ಕೇಲ್ ನೋಡ್ರಿ ಇವರಿಗೆ ಸಂಬಳ ಏನ್ ಕೊಡ್ತಾರಪ್ಪ ಅಂದ್ರೆ ಪ್ರತಿ ತಿಂಗಳು 33,450 ರೂಪಾಯಿಂದ 62,600 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಹಿರಿಯ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಇವರಿಗೆ ನೋಡ್ರಿ 2 ಹುದ್ದೆಗಳಿವೆ, ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ 33,450 ರೂಪಾಯಿಂದ 62,600 ವರೆಗೂ ಕೊಡ್ತಾರೆ. ಇದಾದ್ಮೇಲೆ ಸಹಾಯಕರು ತಾಂತ್ರಿಕ ಗ್ರೂಪ್ ಸಿ ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 33,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ, ಒಟ್ಟು 4 ಹುದ್ದೆಗಳಿವೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಹಾಯಕರು ತಾಂತ್ರಿಕೇತರ ಗ್ರೂಪ್ ಸಿ ಇವರಿಗೂ ಕೂಡ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 30,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ, ಒಟ್ಟು 4 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದ್ ಯಾವ್ದಪ್ಪ ಅಂದ್ರೆ ಮೈಸೂರ್ ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇಲ್ಲಿ ನೋಡ್ರಿ ಸಹಾಯಕ ವ್ಯವಸ್ಥಾಪಕರು ಅಂತ ಹೇಳಿ ನಿಮಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 44,200 ರೂಪಾಯಿಂದ 80,100 ರೂಪಾಯಿ ಕೊಡ್ತಾರೆ, ಒಟ್ಟು 23 ಹುದ್ದೆಗಳಿವೆ. ಮೇಲ್ವಿಚಾರಕರು ಅಂತ ಹೇಳಿ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ನಿಮಗೆ 35,150 ರೂಪಾಯಿಂದ 64,250 ರೂಪಾಯಿ ಕೊಡ್ತಾರೆ, ಒಟ್ಟು 23 ಹುದ್ದೆಗಳಿವೆ. ಪದವೀಧರ ಗುಮಾಸ್ತರು ಇಲ್ಲಿ ಒಟ್ಟು 6 ಹುದ್ದೆಗಳಿವೆ, ಪ್ರತಿ ತಿಂಗಳು ನಿಮಗೆ 25,200 ರೂಪಾಯಿಂದ 50,150 ರೂಪಾಯಿ ಕೊಡ್ತಾರೆ. ಗುಮಾಸ್ತರು ಇವ್ರಿಗೆ ನೋಡ್ರಿ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 21,900 ರೂಪಾಯಿಂದ 43,100 ರೂಪಾಯಿ ಕೊಡ್ತಾರೆ, ಒಟ್ಟು 13 ಹುದ್ದೆಗಳಿವೆ. ಮರಾಠ ಪ್ರತಿನಿಧಿ ಅಥವಾ ಪ್ರೋಗ್ರಾಮರಿಗೆ ನೋಡ್ರಿ ಒಟ್ಟು 6 ಹುದ್ದೆಗಳಿವೆ, ಇಲ್ಲಿ ನಿಮಗೆ ಪ್ರತಿ ತಿಂಗಳು 28,950 ರೂಪಾಯಿಂದ 55,350 ರೂಪಾಯಿನ ಕೊಡ್ತಾರೆ. ಸೊ ಇಷ್ಟು ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಆಲ್ರೆಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಪ್ಪಾ ಅಂದ್ರೆ 24ನೇ ಮಾರ್ಚಿಗೆ ಏನ್ ಮಾಡಿದ್ರು ಅಂದ್ರೆ ಒಂದು 24ನೇ ಮಾರ್ಚಿಗೆ ಒಂದು ಸಣ್ಣ ಅಧಿಸೂಚನೆಯನ್ನ ಹೊರಡಿಸಿದ್ರು, ಅಂದ್ರೆ ಶಾರ್ಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ರು. ಇದಾದ್ಮೇಲೆ ನೋಡ್ರಿ ಅವ್ರೇನ್ ಹೇಳಿದ್ರು ಅಂದ್ರೆ ವಿವರವಾದ ಪ್ರಕಟಣೆ ಏನಪ್ಪಾ ಅಂದ್ರೆ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಯಾವಾಗ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರಪ್ಪ ಅಂದ್ರೆ 15/4/2023 ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಕ್ಕೆ ದಿನಾಂಕ 17/4/2023, ಕೊನೆ ತಗೊಳ್ಳುವ ದಿನಾಂಕ 17/5/2023 ಅಂದ್ರೆ ಏಪ್ರಿಲ್ 17ನೇ ತಾರೀಕು ಸ್ಟಾರ್ಟ್ ಆಗಿ ಮೇ 17ನೇ ತಾರೀಕುವರೆಗೂ ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನೋಡ್ರಿ ಈಗೇನಾಗಿದೆ ಅಂದ್ರೆ ಹೊಸ ಸಾಫ್ಟ್ವೇರ್ ಅನ್ನ ಅವರು ಅಳವಡಿಸಿಕೊಂಡಿರೋದ್ರಿಂದ ಏನಪ್ಪಾ ಅಂದ್ರೆ ಇನ್ನು 10ರಿಂದ 15 ದಿನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರರ್ ಅನ್ನ ಚೆಕ್ ಮಾಡ್ತಾರೆ. ಅಂದ್ರೆ ಹೊಸ ಸಾಫ್ಟ್ವೇರ್ ಏನಾದ್ರೂ ಎರರ್ ಇದ್ರೆ ಆ ಎರರ್ ಅನ್ನ ಚೆಕ್ ಮಾಡಿ ಇನ್ನೊಂದು 10-15 ಡೇಸ್ ಅಲ್ಲಿ ನಿಮ್ಗೇನಾಗತ್ತಪ್ಪ ಅಂದ್ರೆ ಹೊಸ ಅಧಿಸೂಚನೆ ಏನ್ ಮಾಡ್ತಾರೆ ಅಂದ್ರೆ ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರಕಟಣೆ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ನಿಮ್ಗೇನಪ್ಪ ಅಂದ್ರೆ ವಿವರವಾಗಿ ಹೇಳ್ತೀವಿ. ಇಲ್ಲಿ ನೋಡ್ರಿ ಜಸ್ಟ್ ಏನ್ ಹೇಳಿದೀವಿ ಅಂದ್ರೆ ಪ್ರತಿಯೊಂದು ಹುದ್ದೆ ವೇತನ ಶ್ರೇಣಿ ಒಟ್ಟು ಹುದ್ದೆಗಳು ಎಷ್ಟೇ ಹೇಳಿದ್ವಿ, ಇನ್ನೂ ಕೂಡ ಯಾವ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿಲ್ಲ, ಏನೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇರುತ್ತೆ ಅಂತ ಹೇಳಿಲ್ಲ. ಹಾಗಾಗಿ ಆಮೇಲೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿಲ್ಲ. ಇವೆಲ್ಲವನ್ನು ಒಳಗೊಂಡಂತ ಏನು ಹೊಸ ನೋಟಿಫಿಕೇಶನ್ ಅನ್ನ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ಬಿಡ್ತಾರಲ್ಲ ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ. ಹಾಗೆ ನೋಡ್ರಿ ಇನ್ನೊಂದು 10-15 ದಿನದಲ್ಲಿ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಇರುವಂತ 750ಕ್ಕೂ ಹೆಚ್ಚು ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ನಿಮಗೆ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಕಾರ್ಯವಾಹಕ ನಿರ್ವಾಹಕ ಅವರು ಹೇಳಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗವಾರ್ತೆ. ನಾಳೆ ಮತ್ತೊಂದು ನೇಮಕಾತಿನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.